ಉಪಯುಕ್ತವಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಇಂಥ ಕಾರ್ಯ ಮಾಡ್ತೀವೋ ಎಲ್ಲ ಆದರೆ ಶಿಫಾರಿಸಲ್ಲಿ ಇನ್ನೊಂದು ಕನ್ನಡ ಶಾಲೆಗಳಲ್ಲಿ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ನಾನು ಜಿ ಎಚ್ ಪಿ ಎಸ್ ಕೊಡತಿ, ಇಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ತರಬೇತಿಯನ್ನು ಮುಗಿಸಿ ಶಾಲೆಯಲ್ಲಿ ನನ್ನ ಪ್ರಾಕ್ಟೀಸನ್ನು ಶುರು ಮಾಡಿದಾಗ ಭಾಳ ಉತ್ಸಾಹಿತನಾಗಿದ್ದೆ ಮತ್ತು ಗಣಿತ ಕಷ್ಟ ಮತ್ತು ಕಬ್ಬಿಣದ ಕಡಲೆ ಅನ್ನುವಂಥ ಎಲ್ಲ ನನ್ನ ಸ್ನೇಹಿತರ ಮಾತನ್ನು ನಾನು ಅಲ್ಲೆಗಳೆದು ಇಲ್ಲ, ಇದು ಅಷ್ಟು ಕಷ್ಟ ಏನಿಲ್ಲ, ನಾನು ಖಂಡಿತವಾಗಲೂ ಆ ತರಗತಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸಬಲ್ಲೆ ಅನ್ನೋಂಥ ಒಂದು ಕಾನ್ಫಿಡೆನ್ಸಲ್ಲೇ ನಾನು ನನ್ನ ತರಗತಿಯನ್ನು ಶುರು ಮಾಡಿದ್ದೆ. ಮೊದಲಿಗೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಚೌಕ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ಕಲಿಸ್ಬೇಕು ಅಂತೇಳಿ ನಾನು ತರಗತಿಯನ್ನು ಪ್ರವೇಶಿಸಿದೆ ಮತ್ತು ಬೋರ್ಡ್ ಮೇಲೆ ಚೌಕದ ಚಿತ್ರವನ್ನು ಬರೆದೆ. ಚಿತ್ರವನ್ನು ಭಾಳ ಚೆನ್ನಾಗಿ ಬರೆದು ಅದರ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಹೇಳ್ತಾ ಹೋದೆ. ಮೊದಲಿಗೆ ಚೌಕದಲ್ಲಿ ನಾಲ್ಕು ಬಾಹುಗಳಿರುತ್ತೆ, ಆ ನಾಲ್ಕು ಬಾಹುಗಳನ್ನು ಸೇರಿಸಿದಾಗ ನಮಗೆ ಅದರ ಸುತ್ತಳತೆ ಸಿಗುತ್ತೆ ಮತ್ತು ಅದರ ಎರಡು ಬಾಹುಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಅದರ ವಿಸ್ತೀರ್ಣ ಸಿಗುತ್ತೆ. ಇಷ್ಟು ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿ ನಾನು ತರಗತಿ ಚೆನ್ನಾಗಾಯಿತು, ಮಕ್ಕಳೆಲ್ಲ ಚೆನ್ನಾಗಿ ಕಲಿತರು ಅನ್ನೋ ಭಾವನೆಯಲ್ಲಿ ಹೊರಗಡೆಗೆ ಬಂದು ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದರ ಅಸೆಸ್ಮೆಂಟ್ ಮಾಡಿದೆ. ಆ ಅಸೆಸ್ಮೆಂಟಲ್ಲಿ ಶೇಕಡ 60-70 ಮಕ್ಕಳು ಸರಿಯಾದ ಉತ್ತರಗಳನ್ನೇ ನೀಡಿರಲಿಲ್ಲ. ಕಾರಣ ಏನು ಅಂತ ನನಗೆ ಗೊತ್ತಾಗಲೂ ಇಲ್ಲ. ನನ್ನ ಸ್ನೇಹಿತರ ಜೊತೆ ಮಾತಾಡಿದಾಗಲೂ ಕೂಡ ಇದು ಸರಿಯಾಗಿದೆ ಆದರೆ ಯಾಕೆ ತರಗತಿ ಸರಿಯಾಗಿ ಆಗ್ತಿಲ್ಲ ಅಂತ ನನಗೆ ಕನ್ಫ್ಯೂಷನ್ಸ್ ಇತ್ತು. ಇಂಥ ಸಮಯದಲ್ಲಿ ನನಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರು ಪ್ರಕಟಿಸಿರ್ತಕ್ಕಂಥ ವಿಸ್ತೀರ್ಣ ಮತ್ತು ಸುತ್ತಳತೆ ಅಂತ ಒಂದು ಪುಲ್ ಔಟ್, ಇದು ಅಟ್ ರೈಟ್ ಆ್ಯಂಗಲ್ ಅಂತ ಒಂದು ನಿಯತಕಾಲಿಕೆ ಇದೆ, ಅದರಲ್ಲಿ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕುರಿತಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ನೀಡಿದರು. ಆ ಚಟುವಟಿಕೆಗಳು ತುಂಬ ಸಂತಸದಾಯಕವಾಗಿದ್ದವು ಮತ್ತು ಮಕ್ಕಳಿಗೆ ಕಲಿಸೋದು ತುಂಬ ಈಸಿ ಅಂತ ಅನ್ನಿಸ್ತು ನನಗೆ. ಸೊ ಅದರ ಎಲ್ಲ ವಿಷಯಗಳನ್ನು ನಾನು ತರಗತಿಗೆ ತೊಗೊಂಡೋದೆ. ಮೊದಲಿಗೆ ನಾನು ಬೋರ್ಡ್ ಮೇಲೆ ಚಿತ್ರಗಳನ್ನು ಬರೆಯೋದು ಬಿಟ್ಟು ಅವರ ಪುಸ್ತಕದಲ್ಲಿ ಎಲ್ಲೆಲ್ಲ ಚೌಕಗಳಿದ್ದಾವೆ ಅದನ್ನು ಗುರುತಿಸಿ, ಆಯತಗಳೆಲ್ಲಿದ್ದಾವೆ ಅದನ್ನು ಗುರುತಿಸಿ ಅಂತ ಮಕ್ಕಳಿಗೆ ಹೇಳಿದೆ. ಮಕ್ಕಳು ಅದನ್ನು ಗುರುತಿಸೋಕೆ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಏನು ಮಾಡಿದೆ ನಾನು, ಅವರ ಪುಸ್ತಕದ ಸುತ್ತು ಎಷ್ಟು ಜಾಗ ಇದೆ ಅದರ ಬಾರ್ಡ್ರಲ್ಲಿ ಅಂತೇಳಿ ಅವರು ಬೆರಳಿಂದ ಅಳತೆ ಮಾಡೋಕ್ಕೆ ಕೇಳಿದೆ. ಎಲ್ಲರೂ ಬೆರಳಿಂದ ಅಳತೆ ಮಾಡಿದ್ರು, ಭಾಳ ಖುಷಿಪಟ್ಟು ಹೇಳಿದ್ರು ಸರ್ ನನ್ನ ಪುಸ್ತಕದ ಸುತ್ತು 4 ಬೆರಳುಗಳಷ್ಟು ಉದ್ದ ಇದೆ, ಇದು ಇದರ ಸುತ್ತಳತೆ 4 ಬೆರಳು ಅಂತ ಹೇಳಿದ್ರು. ಮತ್ತು ಅದರ ವಿಸ್ತೀರ್ಣವನ್ನು ಕಲಿಸುವಂಥ ಚಾಲೆಂಜ್ ಕೂಡ ನನ್ನ ಮೇಲಿತ್ತು. ಸೊ ಅದಕ್ಕೇನು ಮಾಡಿದೆ ನಾನು, ಅವರ ಪುಸ್ತಕದ ಒಂದು ಹಾಳೆಯನ್ನು ತೆಗೆದು ಆ ಹಾಳೆಯನ್ನು 1 ಸೆಂಟಿಮೀಟ್ರ್ ಚೌಕಗಳನ್ನಾಗಿ ಮಾಡಿ ಕಟ್ ಮಾಡಿ ಅಂತ ಹೇಳಿದೆ. ಮಕ್ಕಳು ಅದನ್ನೆಲ್ಲ ಕಟ್ ಮಾಡಿದ್ರು, ಕಟ್ ಮಾಡಿ ಜೋಡಿಸ್ಕೊಂಡು ಹೇಳಿದ್ರು, ಸರ್ ಇದರಲ್ಲಿ ಇಷ್ಟು ಚೌಕಗಳಿದ್ದಾವೆ, 35 ಚೌಕ ಇದ್ದಾವೆ ಫಾರ್ ಎಕ್ಸಾಂಪಲ್. ಸೊ ಆ 35 ಚೌಕಗಳನ್ನ ಅವ್ರು ಪಡೆದ್ರು ಕಟ್ ಮಾಡಿದ್ಮೇಲೆ ಅದು ಅದರ ವಿಸ್ತೀರ್ಣ ಅಂತ ಮಕ್ಕಳು ತಾವೇ ತಿಳ್ಕೊಂಡ್ರು. ಮತ್ತು ಈ ರೀತಿ ಕಲಿಕೆಯನ್ನು ಮಾಡಿದಾಗ ಆ ಮಕ್ಕಳಿಗೆ ಬಹಳ ಕಾನ್ಫಿಡೆನ್ಸ್ ಆಯಿತು ಮತ್ತು ನಾನು ಯಾವುದೇ ಅಸೆಸ್ಮೆಂಟ್ ಮಾಡಿದ್ರು ಕೂಡ ಸುತ್ತಳತೆ ಮತ್ತು ವಿಸ್ತೀರ್ಣದ ವಿಷಯದಲ್ಲಿ ಮಕ್ಕಳು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋಷ್ಟು ಕಾನ್ಫಿಡೆನ್ಸ್ ಆಯಿತು ಮಕ್ಕಳಿಗೆ. ಸೊ ಇನ್ನೂ ಮುಂದುವರೆದು ಹೇಳಬೇಕು ಅಂತೇಳಿದ್ರೆ ಈ ಥರದ ಅನೇಕ ಪರಿಕಲ್ಪನೆಗಳನ್ನು ಕುರಿತು, ಬುನಾದಿ ಸಾಮರ್ಥ್ಯಗಳನ್ನು ಕುರಿತು ಅಟ್ ರೈಟ್ ಆ್ಯಂಗಲ್ಸ್ನ ಕೊನೆಯ ಪುಲ್ ಔಟ್ನಲ್ಲಿ ಪುಟ್ಟ ಪುಟ್ಟ ನಿಯತಕಾಲಿಕೆಗಳನ್ನು ಅವರು ಕೊಡ್ತಾರೆ. ಒಂದು ಸ್ಟೇ ಸೆಕ್ಷನ್ ಅದು, ಅಲ್ಲಿ ಸಂಕಲನ, ವ್ಯವಕಲನ, ಸ್ಥಾನ ಬೆಲೆ, ಭಿನ್ನರಾಶಿ, ದಶಮಾಂಶಗಳು, ಈ ರೀತಿ ಬುನಾದಿ ಸಾಮರ್ಥ್ಯಗಳ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳಿಗೆ ನಾವು ಮಾಡಿಸ್ಬೋದಾದಂಥ ಚಟುವಟಿಕೆಗಳನ್ನೇ ಅಲ್ಲಿ ನೀಡಿರ್ತಾರೆ. ಸೊ ಇವುಗಳು ಬಹಳ ಫಂಕ್ಷನಲ್ ಆಗಿರ್ತವೆ, ಮಕ್ಕಳ ಜೊತೆ ಬಹಳ ಸರಳವಾಗಿ ಇದನ್ನು ಹೇಳ್ಬೋದು. ಎಷ್ಟೇ ಕಷ್ಟವಾದಂಥ ಪರಿಕಲ್ಪನೆ ಆದರೂ ಕೂಡ ಕೇವಲ ಬೋರ್ಡ್ ಮೇಲೆ ಬರೆದು ಅಥವಾ ಮಕ್ಕಳ ಜೊತೆ ಅದನ್ನು ಹೇಳಿ ತಿಳಿಸೋದಕ್ಕಿಂತಲೂ ಚಟುವಟಿಕೆಗಳ ಜೊತೆ ಕಲಿಸಿದಾಗ ಮತ್ತು ಮಕ್ಕಳ ಜೊತೆ ಚರ್ಚೆಗಳನ್ನು ಮಾಡಿದಾಗ ಅದರ ಕಲಿಕೆ ತುಂಬ ಫಲಪ್ರದವಾಗಿರ್ತಿತ್ತು. ಈ ರೀತಿ ನನಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಿಂದ ಪ್ರಕಟ ಆಗಿರ್ತಕ್ಕಂಥ ಅಟ್ ರೈಟ್ ಆ್ಯಂಗಲ್ಸ್ನ ಕೊನೆಯ ಸೆಕ್ಷನ್ ಆಗಿರ್ತಕ್ಕಂಥ ಪುಲ್ ಔಟ್ಗಳು ತುಂಬ ಉಪಯೋಗಕಾರಿಯಾಗಿದೆ. ಮತ್ತು ಎಲ್ಲ ಬುನಾದಿ ಸಾಮರ್ಥ್ಯಗಳ ಕುರಿತಾದಂತಹ ಚಟುವಟಿಕೆಗಳನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ನೀಡಿದ್ದಾರೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ವೆಬ್ಸೈಟ್ನಲ್ಲಿ ಎಲ್ಲ ಪುಲ್ ಔಟ್ಗಳು ಕನ್ನಡದಲ್ಲೂ ಕೂಡ ಲಭ್ಯ ಇದೆ. ಈ ಎಲ್ಲ ಪುಸ್ತಕಗಳನ್ನು ನೀವು ಓದಿ ಮತ್ತು ಇದರ ಅನುಕೂಲ ಎಲ್ಲ ಮಕ್ಕಳಿಗೂ ಆಗಲಿ, ಮಕ್ಕಳಿಗೆ ಗಣಿತ ಅನ್ನುವಂಥದ್ದು ಸುಲಭವಾಗಲಿ ಮತ್ತು ಸಂತಸದಾಯಕವಾಗಲಿ ಅಂತ ನಾನು ಬಯಸ್ತೇನೆ.